ಸ್ವಾಗತ ನಿಮಗೋಸ್ಕರ ಮನಸ್ಸನ್ನು ಕುರಿತಾದ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಬೇಕು ಅನ್ನುವಂಥ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಿಮಗೋಸ್ಕರ ತರ್ತಾ ಇದೆ. ಏನಪ್ಪ ಇದು ಮನಸ್ಸು ಅಂದರೆ, ಸಾಮಾನ್ಯವಾಗಿ ನಮ್ಮ ಜೀವನ ನಡೆಯೋದೇ ಮನಸ್ಸಿನ ಆಧಾರದ ಮೇಲೆ, ಅಂದರೆ ಮನಸ್ಸು ನಮ್ಮನ್ನು ನಡೆಸ್ಕೊಂಡು ಹೋಗುತ್ತೆ, ಮನಸ್ಸಿಗೆ ನಾವು ದಾಸರಾಗಿಬಿಟ್ಟಿದ್ದೀವಿ ಅಂತ. ಆದರೆ ಸಾಮಾನ್ಯವಾಗಿ ಜನ ಹೇಳೋದು ಏನಪ್ಪ ಅಂತಂದರೆ, ಮನಸ್ಸನ್ನು ಗೆಲ್ಲಬೇಕು, ಇಂದ್ರಿಯ ನಿಗ್ರಹ ಅಂತ ಹೇಳ್ತಾನೆ. ಆ ಇಂದ್ರಿಯಗಳನ್ನೆಲ್ಲ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕಾದ್ರೆ ಮನಸ್ಸು ನಮ್ಮ ಹತೋಟಿಯಲ್ಲಿರಬೇಕು ಅಂತ. ಸಾಮಾನ್ಯವಾಗಿ ನಮಗೆ ಮೂರು ಪ್ರಮುಖವಾದಂಥ ದೇಹದಲ್ಲಿ, ಅಂದರೆ ಶರೀರದಲ್ಲಿ ನಮಗೆ ಮೂರು ಪ್ರಮುಖವಾದಂಥ ಭಾಗಗಳನ್ನು ಕೊಟ್ಟಿದ್ದಾನೆ. ಎರಡು ಕಾಣಲ್ಲ, ಒಂದು ಮಾತ್ರ ಕಾಣುತ್ತೆ. ಯಾವುದಪ್ಪ ಅಂತಂದರೆ, ದೇಹ ಕಾಣುತ್ತೆ. ಆದರೆ ಕಾಣದೇ ಇರೋ ಎರಡು ವಸ್ತು, ಒಂದು ಬುದ್ಧಿ, ಅದು ಹೇಗಿದೆ ಅಂತ ನೋಡೋಕ್ಕಾಗಿಲ್ಲ. ಇನ್ನೊಂದು ಮನಸ್ಸು, ಅದು ಹೇಗಿದೆ ಅಂತ ನೋಡಿಲ್ಲ. ಆದರೆ ಇವೆರಡು ಹೇಗೆ ಗೊತ್ತಾಗುತ್ತಪ್ಪ ಅಂದರೆ, ಆ ಮನುಷ್ಯನ ವರ್ತನೆಯ ಮುಖಾಂತರ ಗೊತ್ತಾಗುತ್ತೆ. ಇರಲಿ ಬಿಡಿ, ಅದೇನಾರು ಇರಲಿ, ಅದು ಪಕ್ಕಕ್ಕೆ ಇಡೋಣ. ಸೊ ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಏನಪ್ಪ ಹೇಳಿದಾನಪ್ಪ ಅಂತಂದರೆ, ಮನಸ್ಸಿನ ಹಿಡಿತಕ್ಕೆ ನೀನು ಸಿಲುಕಬೇಡ, ಬುದ್ಧಿಯನ್ನು ನಿನಗೆ ಕೊಟ್ಟಿದ್ದೀನಿ, ಆ ಬುದ್ಧಿ ಎಂಬ ಚಾವಟಿಯಿಂದ ಆ ಹುಚ್ಚುಕೋತಿಯಾಗಿ ಆಡುವಂಥ ಮನಸ್ಸನ್ನು ನಿನ್ನ ಹತೋಟಿಯಲ್ಲಿಟ್ಕೊಂಡು ಈ ದೇಹ ಅನ್ನುವ ರಥವನ್ನು ಮುಂದಕ್ಕೆ ತಗೊಂಡು ಹೋಗು ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ತುಂಬ ಸುಂದರವಾದಂಥ ಮಾತು. ಆದರೆ ಅಷ್ಟು ಸುಲಭನೇನ್ರಿ ಅಲ್ಲ. ಅದಕ್ಕೋಸ್ಕರನೇ ಇದನ್ನು ಹೇಗೆ ಸುಲಭ ಮಾಡಿಕೊಳ್ಳೋದು ಅನ್ನೋವಂಥ ವಿಚಾರಗಳನ್ನು ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ತಿಳ್ಕೊಳ್ಳೋವಂಥ ಒಂದು ಪ್ರಯತ್ನವೇ ಈ ಮನಸ್ಸಿನ ಕುರಿತಾದಂಥ ಕಾರ್ಯಕ್ರಮ. ಇದನ್ನು ಯಾರು ನಮಗೆ ನಡೆಸ್ಕೊಡ್ತಾರೆ ಅಂತಂದರೆ, ಇಬ್ಬರು ಪ್ರಮುಖವಾದ ವ್ಯಕ್ತಿಗಳು ನಡೆಸ್ಕೊಡ್ತಾರೆ. ಯಾರಪ್ಪ ಅಂದರೆ, ಒಂದು ಕಡೆ ಆ್ಯಂಕರು, ಇನ್ನೊಂದು ಕಡೆ ಬ್ಯಾಂಕರು. ಈ ಆ್ಯಂಕರು ಬ್ಯಾಂಕರುಗಳ ಸಂವಾದದ ಮುಖಾಂತರ ನಮಗೆ ಸಮುದ್ರ ಮಥನ ಆದಂಗೆ ಅಮೃತ ಹೇಗೆ ಬಂತೋ, ಮೊದಲು ಬರೋದು ಹಾಲಹಾಲ ವಿಷಯವೇ, ಆದರೆ ಕಡೆಯಲ್ಲಿ ಮನಸ್ಸನ್ನು ಹೇಗೆ ನಾವು ನಿಯಂತ್ರಣದಲ್ಲಿಟ್ಕೊಳ್ಬಹುದು ಅನ್ನುವಂಥ ಒಂದು ಏನು ಅದಕ್ಕೆ ಪರಿಹಾರ ಸಿಗುತ್ತಲ್ಲ, ಅದೇ ಅಮೃತ. ಅದನ್ನು ನಾವು ಈ ಸರಣಿಯಲ್ಲಿ, ಒಂದೊಂದು ಸರಣಿಯಲ್ಲೂ ಸಹ ಒಂದೊಂದು ಚೂರು 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 ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದನ್ನು ಅರ್ಥ ಮಾಡ್ಕೋಣ. ಹಾಗಾಗಿ ಇವತ್ತು ಆ್ಯಂಕರಿಂಗ್ ಅಂದರೆ ಕೇಳೋರು, ಇದು ಬ್ಯಾಂಕರ್ ಅಂತಂದರೆ ಅದನ್ನು ಹೇಳೋರು. ಹಾಗಾಗಿ ಈ ಆ್ಯಂಕರ್ ಯಾರು, ಬ್ಯಾಂಕರ್ ಯಾರು ಅಂತ ಒಂದು ಸಣ್ಣ ಪರಿಚಯ ಮಾಡಿಸಿ ನಾನು ನಿರ್ಗಮಿಸ್ತೀನಿ, ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ್ಯಂಕರಿಂಗ್ ಮಾಡ್ತಕ್ಕಂಥವರು ಅಶ್ವಥ್ ನಾರಾಯಣ್ ಅವರು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಹಾಗೂ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅರಣ್ಯ ಮತ್ತು ವನ್ಯಧಾಮಗಳ ನಿರ್ದೇಶಕರಾಗೂ ಸಹ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರು ಆ್ಯಂಕರ್ ಕೇಳೋ ಕೆಲಸ ಮಾಡ್ತಾರೆ, ಮತ್ತು ಮಧ್ಯ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಕೆರಳಿಸೋ ಕೆಲಸನೂ ಮಾಡ್ತಾರೆ. ಇನ್ನು ಬ್ಯಾಂಕರ್ ಯಾರಪ್ಪ ಅಂತಂದರೆ, ನಮ್ಮೆಲ್ಲರಿಗೂ ಚಿರಪರಿಚಿತ ಆಗಿರ್ತಕ್ಕಂಥ ವೈ ವಿ ಗುಂಡೂರಾಯರು. ವೈ ವಿ ಗುಂಡೂರಾಯರು ಯಾರಿಗೆ ಗೊತ್ತಿಲ್ಲ ಹೇಳಿ? ಬೇಕಾದಷ್ಟು ಹಾಸ್ಯದ ಕಾರ್ಯಕ್ರಮ, ಹಾಸ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ನಾವು ಅವರನ್ನು ನೋಡಿದ್ದೀವಿ. ಅವರ ಮಾತಿನ ಚಟಾಕಿ, ಅವರು ಕೊಡ್ತಕ್ಕಂಥ ಉಪಮೇಯಗಳು, ಉದಾಹರಣೆಗಳು ಬಹಳ ಅಪ್ಯಾಯಮಾನವಾಗಿರುತ್ತೆ. ಅದರ ಜೊತೆಗೆ ಅವರು ಹಲವಾರು ವರ್ಷಗಳಿಂದ ಅವರ ನಬಾರ್ಡ್ನಲ್ಲಿ ಕೆಲಸ ಮಾಡಿ ಬೇಕಾದಷ್ಟು ಜನನ ದೇಶಾದ್ಯಂತ ತರಬೇತಿಯನ್ನು ಗೊಳಿಸಿದ್ದಾರೆ. ಅದು ಅವರ ಅನುಭವ. ಹಾಗಾಗಿ ಅನುಭವದ ಮೂಸೆಯಿಂದ ಸಹ ಮನಸ್ಸನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಗೀತೆಯಲ್ಲಿ ಏನು ಹೇಳಿದ್ದಾನೆ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಎರಡು ವಿಚಾರ, ಒಂದು ಗೀತಾಚಾರ್ಯ, ಇನ್ನೊಂದು ನಮ್ಮೆಲ್ಲರ ಆಚಾರ್ಯರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಡಿ ವಿ ಜಿ ಅವರು. ಈ ಇಬ್ಬರು ಗೀತೆಯಲ್ಲಿ ಕೃಷ್ಣ ಹೇಳಿದ್ದೇನೋ ಅದಕ್ಕೆ ಸರಿಯಾದಂಥ ಗೈಡ್ ಯಾರಪ್ಪ ಅಂತಂದರೆ ಡಿ ವಿ ಗುಂಡಪ್ಪನವರು. ಅವರ ಗೈಡಲ್ಲಿ, ಕಗ್ಗದ ಗೈಡಲ್ಲಿ ನಮಗೆ ಕೊಟ್ಟಿರುವಂಥ ಒಂದು ಸರಳವಾದಂತಹ ಪರಿಹಾರೋಪಾಯಗಳೇನು ಅಥವಾ ಅದಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಾಮ್ಯತೆಗಳೇನು ಅನ್ನೋದನ್ನು ಇಬ್ಬರೂ ಚರ್ಚೆಯ ಮುಖಾಂತರ ನಮಗೆ ತಿಳಿಸ್ಕೊಡೋರಿದ್ದಾರೆ. ಹೀಗಾಗಿ ಇವರಿಬ್ಬರಿಗೂ ಸಹ ಸ್ವಾಗತ, ಆಭಾರಿಯಾಗಿದೆ. ನಾನು ಸ್ವಾಗತ ಚಾನೆಲ್ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ, ಮುಂದೆ ಅವರ ಸಂವಾದದ ಮುಖಾಂತರ ಆ್ಯಂಕರ್ಗೂ ಬ್ಯಾಂಕರ್ಗೂ ಏನು ಜಗಳ ನಡೆಯುತ್ತೆ, ಅದರಿಂದ ನಮಗೆ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮಗೆ ಮೆಚ್ಚುಗೆ ಆದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ. ಲೈಕ್ ಮಾಡಾದಮೇಲೆ ನಿಮ್ಮಿಂಥವ್ರಿಗೆ ಶೇರ್ ಮಾಡಬೇಕು ಅನಿಸಿದ್ರೆ, ಹಂಚ್ಕೋಬೇಕು ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಮತ್ತು ಶೇರ್ ಮಾಡಿದವರು ಸಹ ಇದಕ್ಕೆ ಸಬ್ಸ್ಕ್ರೈಬ್ ಆಗೋ ಹಾಗೆ ದಯವಿಟ್ಟು ಮಾಡಿದ್ರೆ ತುಂಬ ಸಂತೋಷ ಅನ್ನೋಂಥ ಮಾತುಗಳನ್ನು ಹೇಳ್ತಾ, ನನ್ನ ಒಂದು ಸಣ್ಣ ಪರಿಚಯದ ಕಾರ್ಯಕ್ರಮದ ಬಗ್ಗೆ ಪರಿಚಯವನ್ನು ಮಾಡಿ ನಾನು ನಿರ್ಗಮಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇನ್ನು ಮುಂದೆ ಆ್ಯಂಕರ್ ಉಂಟು, ಬ್ಯಾಂಕರ್ ಉಂಟು, ನಮಸ್ಕಾರ ತಿಳ್ಕೊಳ್ಳೋಣ ಅಂಥೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮ ಜೊತೆಗೆ ಇದ್ದಾರೆ ಶ್ರೀ ವೈ ವಿ ಗುಂಡೂರಾವ್ ಅವರು. ಅವರು ಈ ಮನಸ್ಸಿನ ವಿಚಾರಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಳ್ಳೋರಿದ್ದಾರೆ. ನಮಸ್ಕಾರ ಗುಂಡೂರಾವ್ ಅವ್ರಿಗೆ.
ಗುಂಡೂರಾಯರೆ, ಈ ಮನಸ್ಸು ಅಂದ್ರೆ ಏನು? ಈ ಸಾಕಷ್ಟು ಮನಶಾಸ್ತ್ರಜ್ಞರು ಸೈಕಾಲಜಿಸ್ಟ್ಗಳು ಎಲ್ಲಾನು ಮನಸ್ಸನ್ನು ಹತೋಟಿಲಿ ಇಟ್ಕೋಬೇಕು, ಹತೋಟಿಲಿ ಇಟ್ಕೋಬೇಕು ಅಂಥೇಳಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ. ಯೋಗದ ಮೂಲಕ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಹಾಗಾದರೆ ಈ ಮನಸ್ಸು ಅನ್ನೋದೇನು, ಅದರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಭಾಳ ಚೆನ್ನಾಗಿ ಹೇಳಿದ್ರಿ ನೀವು ಸರ್. ಎಲ್ರಿಗೂ ನಮಸ್ಕಾರ. ಅಶ್ವಥ್ ನಾರಾಯಣ್ ಅವರು ಭಾಳ ಬ್ಯೂಟಿಫುಲ್ ಆಗಿ ಒಂದು ಎರಡು ಮೂರು ಪಾಯಿಂಟ್ಗಳು ಹೇಳಿ ನೋಡಿ. ಮನಸ್ಸಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೋಬೇಕು. ಮತ್ತು ಎಲ್ಲರೂ ಮಾತಾಡ್ತಾ ಇರ್ತಾರೆ ಮನಸ್ಸಿನ ಲಕ್ಷಣಗಳು ಏನು, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತ. ಎಲ್ಲರೂ ಎಷ್ಟು ಚೆನ್ನಾಗಿದೆ ನೋಡಿ ಪಾಯಿಂಟು. ಈ ಮನಸ್ಸು ಅಂದರೆ ಏನು ಅಂತ ಯಾರಾದರೂ ಹೇಳೋಕ್ಕಾಗತ್ತಾ? ಮನಸ್ಸಿನ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋಣ ಅನ್ನೋಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಮನಸ್ಸು ಅಗಾಧ ಮೈಂಡ್. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಮೈಂಡ್ ಇನ್ ಇಟ್ಸ್ ಓನ್ ಪ್ಲೇಸ್ ಕ್ಯಾನ್ ಕ್ರಿಯೇಟ್ ಹೆಲ್ ಔಟ್ ಆಫ್ ಹೆವನ್, ಹೆವನ್ ಔಟ್ ಆಫ್ ಹೆಲ್ ಅಂತ. ಇಲ್ಲೇ ಕೂತ್ಕೊಂಡೇ ನಾವು ಏನೋ ಯೋಚನೆ ಮಾಡ್ಕೊಂಡು ಅಯ್ಯೋ ಕರ್ಮ ಅಂತ ಅಂದ್ಕೊಂಡ್ರೆ ನಾವು ಅದೇ ದುಃಖ ಬರುತ್ತೆ. ಆಹ್ ಅಂತ ಅಂದ್ಕೊಂಡ್ರೆ ತಕ್ಷಣ ಚೇಂಜು. ಎಷ್ಟು ವಿಷಯ ತಿಳ್ಕೊಳಕ್ಕಾಗತ್ತಾ ಈ ಮನಸ್ಸಿನ ಬಗ್ಗೆ? ಆಗದೇ ಇಲ್ಲ. ಇನ್ನೇನು ತಿಳ್ಕೋಬೇಕು ಅನ್ನೋಷ್ಟರೊಳಗೆ ಇದೇ ಮನಸ್ಸು ಅನ್ನೋಷ್ಟರಲ್ಲಿ ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ. ಮನಸ್ಸಿದ್ದರೆ ಮಾರ್ಗ ಅಂತ ಕೆಲವರು ಅಂತಾರೆ. ಯಾಕೆ ಅಂದರೆ ಯಾವ ಮಾರ್ಗ ಅಂತ ಒಂದು ಮಾರ್ಗ ತೋರಿಸಲ್ವಲ್ಲ ಅದು. ಈ ಸರ್ಕಲ್ಲು ನಿಮ್ಮಲ್ಲಿ ಎಷ್ಟು ಜನ ಬೆಂಗಳೂರಿನವ್ರು ಇದ್ದೀರೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಈ ಕಾರ್ಪೊರೇಷನ್ ಆಫೀಸ್ ಅಂತ ಒಂದಿದೆ ನೋಡಿ, ಅದೊಂಗೆ ಅಲ್ಲಿ ನೀವು ಆ ಸರ್ಕಲ್ ದೊಡ್ಡ ಸರ್ಕಲ್ಲು ಅದು ಎಲ್ಲೆಲ್ಲೆಲ್ಲ ಹೇಳ್ಕೊಂಡೋಗ್ಬಿಡುತ್ತೆ. ಈ ಮನಸ್ಸು ಅನ್ನೋದನ್ನು ತಿಳ್ಕೊಂಡ್ರೆ ಯಾವ ಕಡೆ ಹೋಗಬೇಕು ಅಂತ ನೀವು ಮನಸ್ಸನ್ನು ಕೇಳಿ. ಈ ಕಡೆ ಹೋದರೆ ಪಬ್ಲಿಕ್ ಲೈಬ್ರರಿಗೆ ಹೋಗುತ್ತೆ ಅಂತಾರೆ, ಈ ಕಡೆ ಹೋದರೆ ಕಂಠೀರವ ಸ್ಟೇಡಿಯಮ್ಗೆ ಹೋಗುತ್ತೆ ಅನ್ನತ್ತೆ, ಈ ಕಡೆ ಹೋದರೆ ರೆಸಿಡೆನ್ಸಿ ರೋಡ್ಗೆ ಹೋಗುತ್ತೆ ಅನ್ಸುತ್ತೆ, ಆ ಕಡೆ ಹೋದರೆ ಟೌನಲ್ಗೆ ಹೋಗುತ್ತೆ ಅನ್ಸುತ್ತೆ, ಈ ಕಡೆ ಹೋದರೆ ಮೆಜೆಸ್ಟಿಕ್ ಹೋಗುತ್ತೆ. ಯಾವ ಕಡೆ ಹೋಗಬೇಕು ಅಲ್ವಾ? ಇದು ನಮ್ಮ ಮನಸ್ಸಿನ ಪರಿಸ್ಥಿತಿ. ಈಗ ಎಲ್ಲರೂ ನೀವು ಮನಸ್ಸಿನ ಮಾತು ಕೇಳಬೇಕು, ಮನಸ್ಸಿನ ಮಾತು ಕೇಳಬೇಕು ಅಂತ ಹೇಳ್ತಾರೆ. ಬುದ್ಧಿ ಕೈಗೆ ಮನಸ್ಸು ಕೊಡಬೇಡಿ, ಬುದ್ಧಿ ಕೈಗೆ ಮನಸ್ಸು ಕೊಡಬೇಡಿ ಅಂತ ಜನ ಹೇಳೋದು ಕೇಳಿದ್ದೀವಿ ನಾವು, ದಾರ್ಶನಿಕರು ಹೇಳಿದ್ ಕೇಳಿದ್ದೀವಿ. ಹಾಗಾದರೆ ಈ ಬುದ್ಧಿ ಅನ್ನೋದೇನು, ಆದರೆ ಮನಸ್ಸು ಅನ್ನೋದೇನು ಅಂತ? ಓ, ಭಾಳ ಫಸ್ಟ್ ಕ್ಲಾಸ್ ಪಾಯಿಂಟ್. ಮನಸ್ಸು ಹೇಳ್ದಂಗೆ ಕೇಳಬೇಕು, ಬುದ್ಧಿ ಹೇಳ್ದಂಗೆ ಕೇಳಬೇಕು. ಈ ಮನಸ್ಸು ನಾವೆಲ್ಲ ಸಾಮಾನ್ಯವಾಗಿ ಮನಸ್ಸು ಹೇಳ್ದಂಗೆ ಕೇಳ್ತೀವೋ ಬುದ್ಧಿ ಹೇಳ್ದಂಗೆ ಕೇಳ್ತೀವೋ? ಮನಸ್ಸು ಹೇಳ್ದಂಗೆ ಕೇಳ್ತೀವಿ. ಇದೇ ಪ್ರಾಬ್ಲಮ್, ಮನಸ್ಸು ಹೇಳ್ದಂಗೆ ಕೇಳೋದೇ ಪ್ರಾಬ್ಲಮ್. ಯಾಕೆ ಅಂದರೆ ಮನಸ್ಸು ಇದು ಒಂದು ಕಡೆ ಇರಲ್ವಲ್ಲ. ಹುಚ್ಚು ಕೊಡಿ ಮನಸ್ಸು, ಹುಚ್ಚು ಕೊಡಿ ಮನಸ್ಸು. 16ರ ವಯಸ್ಸು ಅಂತ ಹೇಳಿದ್ರಲ್ಲ ಕವಿ, ಅಲ್ಲ 16ಲ್ಲ 60ನೇ ವಯಸ್ಸಿನವರೆಗೂ ಹುಚ್ಚು ಕೊಡಿ ಮನಸ್ಸು. ಇವಾಗ ಯಾವ ವಯಸ್ಸಿನಲ್ಲಿ ಮನಸ್ಸು ಕಂಟ್ರೋಲ್ ಮಾಡ್ಕೊಂಡಿರೋದು ಹೇಳ್ಬಿಡಿ ಸ್ವಾಮಿ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಯಾರಾದರೂ ಹುಚ್ಚು ಕೊಡಿ ಅಲ್ಲದೆ ಇರೋರು ಯಾರಿದ್ದಾರೆ? ಹಂಗಾದ್ರೆ ವಯಸ್ಸಾದಮೇಲೆ 60 ವರ್ಷ ಆದಮೇಲೆಲ್ಲ ಮನಸ್ಸು ಕಂಟ್ರೋಲ್ ಬಂದ್ಬಿಡತ್ತೆ? ಖಂಡಿತ ಬರಲ್ಲ. ನಮಗಷ್ಟೇ ಅಲ್ಲ, ಹುಚ್ಚು ಕೊಡಿ ಮನಸ್ಸು ಯಾರಿಗೆ? ಮಹಾಭಾರತ ಕಾಲದಿಂದ ಅಥವಾ ಅದಕ್ಕಿಂತ ಹಿಂದೆ ರಾಮಾಯಣದ ಕಾಲದಿಂದ ಅಥವಾ ಮನುಷ್ಯ ಹುಟ್ಟಿದಾಗಲಿಂದ ಈ ಮನಸ್ಸಿನ ಬಗ್ಗೆ ಚರ್ಚೆ ಮಾಡ್ತಾನೇ ಇದ್ದಾರೆ, ಡಿಸ್ಕಸ್ ಮಾಡ್ತಾನೇ ಇದ್ದಾರೆ. ನಿಮಗೆ ಮಹಾಭಾರತದ ಒಂದು ಕತೆ ಹೇಳ್ತೀನಿ. ಕತೆ ಏನು, ಘಟನೆ. ಈ ಘಟನೆ ಕುರುಕ್ಷೇತ್ರ ಯುದ್ಧ. ಸೇನೆಯವರ್ ಉಭಯವರ್ ಮಧ್ಯೆ ರಥಂ ಸ್ಥಾಪಯಮೆ ಅಚ್ಯುತ ಅಂತ ಪಾರ್ಥ ಅವನ ಸಾರಥಿ, ಪಾರ್ಥ ಸಾರಥಿ ಕೃಷ್ಣಂಗೆ ಹೇಳಿದ. ಟಕ 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 ಅಂತ ಮಧ್ಯದಲ್ಲಿ ನಿಲ್ಲಿಸ್ದ. ಈ ಕಡೆ ಪಾಂಡವರು, ಈ ಕಡೆ ಕೌರವರು. ಈಗ ಭಗವದ್ಗೀತೆ ಶುರು ಆಯಿತು, ಆ ಕಥೆ ಎಲ್ಲ ನಿಮಗೆ ಗೊತ್ತು. ಮಧ್ಯ ಮನಸ್ಸಿನ ಬಗ್ಗೆ ಕೃಷ್ಣ ಹೇಳ್ತಾ ಇರ್ತಾನೆ. ಹೇಳ್ತಾ ಇದ್ದಾಗ ಅರ್ಜುನ, ಪ್ಲೀಸ್ ಅಲ್ಲ, ಎಕ್ಸ್ಕ್ಯೂಸ್ ಮೀ, ಒಂದು ಮಿನಿಟ್ ಪ್ಲೀಸ್ ಅಂದ. ಏನಪ್ಪ ಸಮಾಚಾರ, ಏನು ಸ್ಟಾಪ್ ಮಾಡಿಬಿಟ್ಟೆ? ಅದಕ್ಕೆ ಇನ್ನು 18 ಅಧ್ಯಾಯ ಕಂಪ್ಲೀಟ್ ಆಗಬೇಕು, ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊಳ್ತೀಯಾ? ಇಲ್ಲ ಕೃಷ್ಣ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನು ನೀನು ಮನಸ್ಸು ಕಂಟ್ರೋಲು ಅಥವಾ ಅಂತೇನೇನೋ ಹೇಳ್ಬಿಟ್ಟಿಲ್ಲ, ಇಲ್ಲಿ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ನಿನಗೆ ಅಂತ ಹಿಂಗೆ ಕೇಳ್ದೆ. ಯಾವಾಗಲೂ ನಿನ್ನ ಪ್ರಾಬ್ಲಮ್ಮೆ ಏನು ಅಂತ ಹಿಂಗೆ ಕೇಳ್ದೆ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಇದು ನಮ್ಮೆಲ್ಲರ ಪ್ರಾಬ್ಲಮ್. ಭಾಳ ಬ್ಯೂಟಿಫುಲ್ ಯಾತಕ್ಕೆ ಭಗವದ್ಗೀತೆ ಫಿಲಾಸಫಿ ಅಲ್ಲ, ಅದು ಯಾತಕ್ಕೆ ಎಲ್ರಿಗೂ ಬೇಕು ಅನ್ನೋ ಕೇಳ್ತೀನಿ ಕೇಳಿ. ಅರ್ಜುನ ನಮ್ಮೆಲ್ಲರೂ ರೆಪ್ರೆಸೆಂಟ್ ಮಾಡ್ತಾನೆ. ಚಂಚಲಂ ಹಿ ಮನ ಕೃಷ್ಣ, ಈ ಮನಸ್ಸು ಅನ್ನೋದು ಮಹಾ ಚಂಚಲ. ಚಂಚಲ ಅಂದ್ರೇನು ಅಂತ ನೀವು ಕೇಳಿ. ಚಂಚಲ ಅಂದರೆ ಎಲ್ಲರೂ ಸಾಮಾನ್ಯ ಎಲ್ಲರೂ ಹೇಳೋದು ಒಂದು ಕಡೆ ನಿಲ್ಲಲ್ಲ, ಅದು ಆವಾಗ ಆವಾಗ ಆಸಿಲೇಟಿಂಗ್. ಈ ಫ್ಯಾನ್ಗಳಲ್ಲಿ ಒಂದು 3-4 ಥರ ಫ್ಯಾನ್ಗಳಿದೆ. ಸೀಲಿಂಗ್ ಫ್ಯಾನ್ ಅಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಅದು ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ. ಈಗ ಚಂಚಲತೆ ಬಗ್ಗೆ ಹೇಳಿದೆ, ಚಂಚಲತೆ ಇಲ್ಲ ಅಂತಂದರೆ ಅವನು ದೇವರಾಗ್ಬಿಡಲ್ವೇ ಅಂತ. ಚಂಚಲತೆ ಇಲ್ಲ ಅಂದರೆ ದೇವರಾಗ್ಬಿಡ್ತಾರೆ ಅಂದರೆ, ಹಾಗಾದ್ರೆ ದೇವರಿಗೆ ಚಂಚಲತೆ ಇಲ್ವಾ? ಇದೆ ಅಂದರೆ ಆಯ್ತಲ್ಲ, ಚಂಚಲ ಇಲ್ಲದೇ ಇರೋ ದೇವರು ಕೂಡ ಇಲ್ಲ ಅಂದಂಗೆ ಆಯಿತು. ಫ್ಯಾನು ಒಂದು ಸೀಲಿಂಗ್ ಫ್ಯಾನ್ ಅಂದರೆ ತಿರುಗ್ತಾ ಇರುತ್ತೆ. ಎರಡನೇ ಫ್ಯಾನ್ ಯಾವುದು, ಒಂದು ಪೆಡೆಸ್ಟಲ್ ಫ್ಯಾನ್ ಅಂತ ಇರುತ್ತೆ. ಅದು ಒಂದು ಕಡೆ ಮೂಲೆಯಲ್ಲಿ ನಿಲ್ಲಿಸ್ಬಿಟ್ರೆ ಅಲ್ಲಿ ಪಾಡಿಗೆ ಅಲ್ಲೇ ನಿಂತ್ಕೊಂಡು ತೂತಿಸ್ತಾ ಇರುತ್ತೆ. ಈ ಇನ್ನೊಂದು ಇರುತ್ತೆ ಗೊತ್ತಾ,
ಇದು ಏನಂತಾರೆ ಅದಕ್ಕೆ ಆಸಿಲೇಟಿಂಗ್ ಆಸಿಲೇಟಿಂಗ್ ಫ್ಯಾನ್ ಆಸಿಲೇಟಿಂಗ್ ಫ್ಯಾನ್ ಸಿಕ್ಕಾಪಟ್ಟೆ ಸೆಕೆನಪ್ಪ ಆ ಫ್ಯಾನ್ ಹಾಕಿ ಅಂತ ಇಲ್ಲಿ ಫಿಕ್ಸ್ ಮಾಡ್ತೀವಿ. ಅಬ್ಬ ಗಾಳಿ ಬಂತು ಅಂದ್ರೆ ಪಯ್ಯ ಅಂತ ಆ ಕಡೆ ಹೋಗ್ಬಿಡುತ್ತೆ. ಅಲ್ಲಿ ಕೂತ್ಕೊಂಡಿರೋರು ಆ ಫಸ್ಟ್ ಕ್ಲಾಸ್ ಭಾಳ ಕೂಲಾಗಿದೆ ಅಂದರೆ ಟೈಮ್ ಅಂತ ಈ ಕಡೆ ತಿಳಿ. ಈ ಮನಸ್ಸಿದೆ ಆ ಥರ ಒಂದು ಸಮಯದಲ್ಲಿ ಒಂದು ಕಡೆ ಇರಲ್ಲ ಅಂತ ನೀವು ಹೇಳೋದು ಖುಷಿ ಕೊಡುತ್ತೆ. ಚೆನ್ನಾಗಿದೆ ಕೂಲಾಗಿದ್ದೀವಿ ಅಂದ ತಕ್ಷಣ ಆ ಕಡೆ ಹೊಟ್ಟೋಗುತ್ತೆ. ಇದು ಚಂಚಲ ಚಂಚಲ ಅಂದರೆ ಸೀಲಿಂಗ್ ಅದು ಆಸಿಲೇಟಿಂಗ್ ಫ್ಯಾನ್ ಇದ್ದಂಗೆ. ಇನ್ನೊಂದು ಮಜಾ ಇದೆ ಚಂಚಲ ಅನ್ನೋಕ್ಕೆ ಡೆಫಿನಿಷನ್ ಏನು ಗೊತ್ತಾ? ಸುಮ್ಮನೆ ಚಂಚಲ ಅಂತ ಕೆಲವರು ಹೆಸರು ಹುಡುಗಿ ಹೆಸರು ಇಟ್ಕೊಂಡ್ಬಿಡ್ತಾರೆ. ಆದರೆ ಅದು ಹೆಸರು ಏನು ಚಂಚಲ ಅನ್ನೋದಕ್ಕೆ ಡೆಫಿನಿಷನ್ ಕೊಟ್ಟಿದ್ದಾರೆ ನಮ್ಮ ಋಷಿಗಳು. ಚಂಚಲ ಅಂದರೆ ಏನು ಅಂದರೆ ಮರ್ಕಟಸ್ಯ ಸುರಾಪನ ಮಧ್ಯೆ ವೃಶ್ಚಿಕ ದಂಶನ ಏತನ್ ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ. ಒಂದು ಮೊದಲೇ ಕೋತಿ ಮರ್ಕಟ ಅಂದ್ರೇ ಕೋತಿ ಮರ್ಕಟ. ಯಾಕೆಂದರೆ ಮರ್ಕಟ ಅಂದರೆ ಏನು ಗೊತ್ತಾ? ಮರ್ಕಟ ಅಂದರೆ ಯಾವಾಗಲೂ ಮನೆಯಲ್ಲಿಲ್ಲದೆ ಮಾರ್ಕೆಟ್ನಲ್ಲಿರೋದೇ ಮರ್ಕಟ ಅಂತ. ಸರಿ ಮಾತು, ಒಳ್ಳೆ ಮಾತು ಹೇಳಿದ್ರಿ. ಮಾರ್ಕೆಟ್ನಲ್ಲೇ ಇರುವಂಥದ್ದು ಮರ್ಕಟ. ಮೊದಲೇ ಮರ್ಕಟ ಜೊತೆಗೆ ಸುರಾಪಾನ ಎಣ್ಣ ಕುಡಿಸ್ದಂಗೆ ಗಾದೆ ಇದೆ. ಮೊದಲೇ ಕೋತಿ ಜೊತೆಗೆ ಸುರಾಪಾನ ಮಧ್ಯೆ ವೃಶ್ಚಿಕ ದಂಶನ ಅಂದ್ರೆ ಚೇಳ್ಕಡ್ತಾರೆ ಇನ್ನೇನಾಗತ್ತೆ. ನಾನು ಒಂದ್ಸಲ ಹೇಳ್ತಾ ಇದ್ದೆ ನೋಡಿ, ಎಲ್ಲಾರ್ಗೂ ಚೇಳ್ ಕಡಿಯಲ್ಲ. ಯಾಕೆ? ವೃಶ್ಚಿಕ ರಾಶಿಯವರು ಮಾತ್ರ ಹಂಗೇನಿಲ್ಲ, ಎಲ್ಲ ದ್ವಾದಶ ರಾಶಿಯವರೆಗೂ ಕಡಿಯುತ್ತೆ ಮನಸ್ಸನ್ನು. ಟೈಮ್ ಬೇರೆ ಅಷ್ಟೇ, ಸಮಯ ಬೇರೆ ಅಷ್ಟೇ. ಮಧ್ಯೆ ಕೋತಿ ಆಯ್ತಾ, ಮರ್ಕಟಸ್ಯ ಸುರಾಪನ ಮಧ್ಯೆ ವೃಶ್ಚಿಕ ದಂಶನ ಏತನ್ ಮಧ್ಯೆ ಭೂತ ಸಂಚಾರ. ಇದ್ರ ಜೊತೆನಲ್ಲಿ ದೆವ್ವ ಹಿಡಿದ್ಬಿಟ್ಟಿದೆ, ಪಿಶಾಚಿ ಹಿಡಿದ್ಬಿಟ್ಟಿದೆ, ಮೋಹಿನಿ ಹಿಡಿದ್ಬಿಟ್ಟಿದೆ, ಮೋಹಿನಿ ಹಿಡಿದ್ಬಿಟ್ಟಿದೆ. ಏನ್ ಮಾಡ್ತೀರಾ? ಹಿಂಗಿರುವಾಗ ಯದ್ವಾ ತದ್ವಾ ಭವಿಷ್ಯತಿ. ಇಂಥ ಮನಸ್ಸನ್ನ ಮಕ್ಕಳಿಗೆ ಒಂದು ಕಡೆ ಜಿತವಾಗಿ ಕೂತ್ಕೊಂಡು ಓದೋ, ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಬೇರೆ ಏನೇನೋ ನೋಡ್ತಾ ಇರ್ತೀಯ, ಅದಕ್ಕೆ ಎಕ್ಸಾಮ್ ನಾಳೆ ಬಂತು ಕೂತ್ಕೊ ಅಂತ ಮಕ್ಕಳಿಗೆ ಬೈತಾರೆ ಟೀಚರ್ಗಳು, ಪೇರೆಂಟ್ಸು. ಕೆಲಸ ಮಾಡೋರಿಗೆ ಬೈತಾರೆ, ಏನ್ರಿ ಇಷ್ಟೊಂದು ಮಿಸ್ಟೇಕ್ ಮಾಡಿದ್ದೀರಾ, ಮೈಂಡ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ವೇನ್ರಿ ಅಂತ ಬಾಸ್ಕಿ ಹಾಕರ್ಸ್ ಹೋಗಿತ್ತಾರೆ. ಇಲ್ಲಿ ಕೂತ್ಕೊಂಡು ಯೋಗ ಗೀಗೆ ಎಲ್ಲ ಮಾಡಿದ್ರೆ ಒಂದು ಕಡೆ ಒನ್ ಅವರ್ ಉಪನ್ಯಾಸ ಕೇಳ್ತಾ ಕೂತ್ಕೊಂಡ್ರೆ ಆ ಒನ್ ಅವರ್ ನಮಗೆ ಕೇಳೋಕ್ಕಾಗಲ್ಲ. ಹೆಂಗೆ ಮನಸ್ಸು ಅಲ್ವಾ? ಇದನ್ನು ಇದಕ್ಕೆ ನಮ್ಮ ಮನಸ್ಸು ಹೇಳ್ದಂಗೆ ಕೇಳ್ತೀವಿ ನಾವೆಲ್ಲ ಅಂತ ಹೇಳಿದ್ರಲ್ಲ, ಈ ರೀತಿ ಇರೋ ಮನಸ್ಸು ಮಾತು ಕೇಳಿದ್ರೆ ಹೆಂಗೆ ಹೇಳ್ಕೊಂಡೋಗತ್ತೆ ಸ್ವಾಮಿ? ಎಲ್ಲಿ ಇದು ಮನಸ್ಸಿನ ನೇಚರ್. ಈ ದೆವ್ವ ಅಂತ ಹೇಳ್ದಲ್ಲ, ಈ ದೆವ್ವ ಅನ್ನಕ್ಕೆ ಇನ್ನೊಂದು ಬೇರೆ ಬೇರೆ ಅರ್ಥಗಳಿದೆ ಕನ್ನಡದಲ್ಲಿ. ದೆವ್ವ ಅನ್ನಕ್ಕೆ ಒಂದು ಮೋಹಿನಿ ಅಂತಾರೆ, ಪ್ರೇತ ಅಂತಾರೆ, ಪಿಶಾಚಿ ಅಂತಾರೆ, ಬಹಳ ಮುಖ್ಯವಾದ ಪದ ಯಾವ್ದು ಗೊತ್ತಾ? ಭೂತ ಅಂತ. ಇಲ್ಲೇ ನಮ್ಗೆಲ್ಲರಿಗೂ ಪ್ರಾಬ್ಲಮ್, ಅದರಲ್ಲಿ ಅದು ಹೆಣ್ಣು ಭೂತನೇ ಆಗಿರಬೇಕು. ಕರೆಕ್ಟ್. ಎಲೆಕ್ಷನ್ ಎಲೆಕ್ಷನ್ ಅಂದ್ರೆ ಕಾಮನ್ ಭೂತ್. ಭೂತ ಭೂತ ಈ ಭೂತ ಬೇರೆ, ಇದು ಈ ಭೂತ ಬೇರೆ. ಈ ಭೂತದ ಲಕ್ಷಣ ಏನ್ ಗೊತ್ತಾ? ಭೂತ ಅಂದ್ರೆ ಆಕ್ಚುಲಿ ಏನ್ ಗೊತ್ತಾ? ಪಾಸ್ಟ್ ಅಂತ, ಹಿಂದೆ, ಭೂತಕಾಲ. ಭೂತಕಾಲ ಮನಸ್ಸು, ಭೂತಕಾಲ ಮನಸ್ಸು. ಒಂದು 100% ಥಾಟ್ಸ್ ಬಂತು ಅಂತ ಇಟ್ಕೊಳ್ಳಿ. ಇವಾಗ ನೀವೆಲ್ಲ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದಾಗ ನಿಮ್ಗೆಲ್ಲ ಥಾಟ್ಸ್ ಬರ್ತಾ ಇದೆ, ನನ್ನ ಬಗ್ಗೆ ಆಗಲಿ, ಅಶ್ವಥ್ ನಾರಾಯಣ್ ಬಗ್ಗೆ ಆಗಲಿ, ಬೇರೆಯವರಾಗಲಿ, ಆ ಟಿ ವಿನಲ್ಲಿ ಬರ್ತಿರೋ ಬಗ್ಗೆ ಆಗಲಿ, ತರಕಾರಿ ಬರ್ತಿರೋ ಬಗ್ಗೆ ಏನೇನೋ ಬರ್ತಾ ಇರುತ್ತೆ ಥಾಟ್ಸು. ಈ ಥಾಟ್ಸು ಒಂದು 100 ಬಂದರೆ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಮನುಷ್ಯ PPF ಬದುಕೋದು. ಮನುಷ್ಯ PPF ಅಂದ್ರೆ ಏನು? ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಮೂರು ಕಾಲದಲ್ಲೇ ಮನುಷ್ಯ ಬದುಕ್ತಾ ಇರ್ತಾರೆ, ಭೂತ ಭವಿಷ್ಯತ್ ವರ್ತಮಾನ. ಭೂತ ಭವಿಷ್ಯ ವರ್ತಮಾನ. ಈ ಮನುಷ್ಯ 100 ಥಾಟ್ಸ್ ಬರೋದ್ರೊಳಗೆ, ಆಲೋಚನೆಗಳಲ್ಲಿ 80% ಭೂತಕಾಲದಂತೆ. ಎಲ್ಲ ಹಿಂದಿಂದೆ, ಎಲ್ಲ ಹಿಂದಿಂದೆ. ನಿನ್ನೆ ಹೆಂಗಾಯ್ತು, ಲಾಸ್ಟ್ ವೀಕ್ ಹಂಗಾಯ್ತು, ಕರೋನಾ 1.0 ಹೆಂಗಾಯ್ತು, 3 ಇನ್ನು ಬಂದಿಲ್ವಲ್ಲ, ಸೊ ಬರೋದಿದೆ ಮುಂದೆ. ಮುಂದೆ ಬರ, ಅದು ಹಿಂದಿಂದೇ ಯೋಚನೆ ಮಾಡ್ತಾ ಇರತ್ತೆ. ಫ್ರೆಶ್ ಆಗಿರೋದು 20% ಮಾತ್ರ. ಇನ್ನೂ ಇಲ್ಲ 80% ಅಲ್ಲಿ. ಇದು ನಿನ್ನೆ ನಿಮ್ಮನ್ನೆಲ್ಲ ನೋಡಿದಿನಲ್ಲ, ಅವ್ರನ್ನೆಲ್ಲ ನೋಡಿದಿನಲ್ಲ, ಹಿಂದಿಂದೇ ಯೋಚನೆ ಮಾಡ್ತಾ ಇರೋದು 80% ಭೂತ. ಅದಕ್ಕೆ ಭೂತ ಅಂತ ಹೇಳೋದು. ಇನ್ನು 15% ಭವಿಷ್ಯ, ನಾಳೆ, 3ನೇ ಅಲೆ, 4ನೇ ಅಲೆ, 5ನೇ ಅಲೆ. 15% ನಾಳೆ ಏನಾಗುತ್ತೋ, ನಾಡಿದ್ದು ಏನಾಗುತ್ತೋ, ಮುಂದೆ ಏನಾಗುತ್ತೋ ಅಂತ. ಸೊ 80+15 95 ಆಯ್ತಾ. ಇನ್ನು 5% ಮಾತ್ರ ಇಲ್ಲಿ ನಮಗೆ. ಹೆಂಗಿರಕ್ಕೆ, ಹೆಂಗೆ ಮನಸ್ಸು ಕಂಟ್ರೋಲ್ ಮಾಡೋಕ್ಕಾಗುತ್ತೆ? 5% ಇಟ್ಕೊಂಡು ನಾವು ಈ ಪ್ರೆಸೆಂಟಲ್ಲಿ ಯಾವಾಗಲೂ ಪಾಸ್ಟು ಇಲ್ಲ ಅಂದರೆ ಫ್ಯೂಚರ್. ಅದಕ್ಕೆ ನಮ್ಮಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲೇ ಯಾವಾಗಲೂ ಪ್ರೆಸೆಂಟಲ್ಲಿ ಇರಲಿ ಅಂತಲೇ ಅಟೆಂಡೆನ್ಸ್ ತೊಗೊಳ್ಳೋದು. ಅಶ್ವಥ್ ನಾರಾಯಣ್ ಪ್ರೆಸೆಂಟ್ ಸರ್, ರಂಗನಾಥ್ ಪ್ರೆಸೆಂಟ್ ಸರ್,
ಗುಂಡೂರ ಪ್ರೆಸೆಂಟ್ಸ್ ಈಗ ಮನೆಯಿಂದನೇ ಹೇಳಬೇಕಲ್ಲ ಈಗ ಮನೆಯಿಂದನೇ ಹೇಳಬೇಕು ಬಟ್ ಮನೆಯಲ್ಲಿ ಮನೆಯಲ್ಲಿ ಇದ್ದಾಗ ಪ್ರೆಸೆಂಟ್ ಮನೆಯಲ್ಲಿ ಪ್ರೆಸೆಂಟ್ ಆಗಿರಲ್ಲ ಮೈಂಡ್ ಆಫೀಸ್ ನಲ್ಲಿ ಬೇರೆ ಕಡೆ ಇರ್ತದೆ ವರ್ಕ್ ಫ್ರಮ್ ಹೋಮ್ ಅಂತೀವಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿರುತ್ತೆ ಮನಸ ಕೆಲಸ ಮಾಡ್ತಾ ಇರ್ತೀವಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋರು ಪ್ರೆಸೆಂಟ್ ಅಲ್ಲಿ ಎಲ್ಲಿರ್ತಾರೆ ಕುಕ್ಕರ್ ಅಲ್ಲಿ ಇಟ್ಬಿಟ್ಟು ಸೀರಿಯಲ್ ನೋಡ್ತಾ ಇರ್ತಾರೆ ಹಿಂದ್ಗಡೆ ಬಗ್ಗೆ ಯೋಚನೆ ಮಾಡ್ತಾರೆ ಸ್ವಲ್ಪ ವಾಲ್ಯೂಮ್ ಜೋರ್ ಮಾಡು ಅಂತಾರೆ ಗಂಟ ಆಫೀಸ್ ನಲ್ಲಿ ಕೂತ್ಕೊಂಡು ಆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾನಲ್ಲ ಏನಂತ ಕೇಸ್ ಇವತ್ತಿಂದ ಬೆಂಗಳೂರಲ್ಲಿ ಎಷ್ಟಂತೆ ಇದನ್ನೇ ಯೋಚನೆ ಮಾಡಲ್ವಾ ಪ್ರೆಸೆಂಟ್ ಅಲ್ಲಿ ಇರಕ್ಕಾಗಲ್ಲ ಅದಕ್ಕೆ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಮತಿಸ್ತಾ ಇರುತ್ತೆ ಏನಾಗುತ್ತೆ ಇದಾಗುತ್ತೆ ಇದಾಗುತ್ತೆ ಅಂತ ಜೊತೆಗೆ ಬಲ ಇದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹೇಳದಂಗೆ ಕೇಳಲ್ಲ ಬಲವ ದೃಢಂ ಹಠ ಬೇಕೇ ಬೇಕು ಇಂಥ ಮನಸ್ಸನ್ನು ಕಂಟ್ರೋಲ್ ಮಾಡೋದು ದೇವಸ್ಥಾನದಲ್ಲಿ ಯೋಗ ಹಾಲ್ನಲ್ಲೇ ಕಷ್ಟ ಅಂತ ಅದು ನೀನು ಬಂದು ನನ್ನ ಯುದ್ಧರಂಗದಲ್ಲಿ ಉಪದೇಶ ಮಾಡ್ತಾ ಇದೆಯಲ್ಲ ಕೃಷ್ಣ ಅಂತ ಅರ್ಜುನ ಕೇಳಿದ್ದು ಎಷ್ಟು ನ್ಯಾಚುರಲ್ ಅಲ್ವಾ ಕರೆಕ್ಟ್ ನಿಮ್ಗೆ ಅನಿಸ್ಬೋದು ನನಗೆ ಸಂಶಯ ಕಾಡುತ್ತೆ ಅಂಥ ದೊಡ್ಡ ಅರ್ಜುನಂಗೆ ಗಾಂಧಾರ ಅಂದರೆ ಬಿಲ್ಲು ಬಾಣದಲ್ಲೇ ಅವನು ಎತ್ತಿದ ಕೈ ಇಡೀ ಕೌರವ ಅಂಶವನ್ನೇ ನಾಶ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ಒಂದು ಅವನ ಕೈಲೇ ನಿಗ್ರಹ ಮಾಡೋಕ್ಕಾಗಿಲ್ಲ ಅಂದರೆ ಸಾಮಾನ್ಯ ಮನುಷ್ಯರ ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂಥೇಳಿ ಕರೆಕ್ಟ್ ಅರ್ಜುನನ ಕೈನಲ್ಲೇ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಕೃಷ್ಣನ ಜೊತೆಯಲ್ಲೇ ಯಾವ ಇದ್ದಂಥವನು ಅವನು ಕೃಷ್ಣ ಏನು ಆರ್ಡಿನರಿನಾ ಕೃಷ್ಣನ ಜೊತೆಲೇ ಬೆಳೆದಂಥವನು ಕೃಷ್ಣ ಒಂದೇ ಜಗದ್ಗುರು ವಸುದೇವ ಸುತಂ ದೇವಂ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು ಅವನ ಜೊತೆಯಲ್ಲೇ ಯಾವಾಗಲೂ ಇದ್ದಂಥವನಿಗೆ ಆಗಲಿಲ್ಲ ನಿಗ್ರಹ ಮಾಡಕ್ಕೆ ನಮಗೆ ಮಾತ್ರ ಸಾಮಾನ್ಯ ಮನುಷ್ಯರಿಗೆ ನಮಗೆ ಕೃಷ್ಣ ಇಲ್ಲ ನಮಗೆ ಆಕರ್ಷಣೆ ಪ್ರಪಂಚದಲ್ಲಿ ಇರೋದನ್ನೆಲ್ಲ ಇಟ್ಕೊಂಡು ಹೆಂಗೆ ಆಕರ್ಷಣೆ ಇಟ್ಕೊಂಡು ನಮ್ಮ ಕೈಲಿ ಹೆಂಗೆ ಮಾಡೋಕ್ಕಾಗತ್ತೆ ಆದ್ರಿಂದ ಇನ್ಸಿಡೆಂಟಲ್ಲಿ ನಿಮಗೆ ಸಾಮಾನ್ಯ ಮನುಷ್ಯರ ಕೈಲಿ ಸಾಧ್ಯ ಇಲ್ವಾ ಅಂತ ಹೇಳಿ ಸಾಧ್ಯ ಇಲ್ಲ ಯಾಕೆಂದ್ರೆ ಅರ್ಜುನ ಅಂದ್ರೆ ಏನ್ ಗೊತ್ತಾ ಆಕ್ಚುಲಿ ಅರ್ಜುನ ಅಂದ್ರೆ ಏನ್ ಗೊತ್ತಾ ಅರ್ಜುನ ಅಂದ್ರೆ ಯಾರು ಗೊತ್ತಾ ಅಂತಲ್ಲ ನಾ ಕೇಳಿದ್ದು ಅರ್ಜುನ ಅಂದ್ರೆ ಯಾರು ಅಂದ್ರೆ ನೀವೆಲ್ಲ ಆನ್ಸರ್ ಹೇಳ್ಬಿಡ್ತೀರ ಅರ್ಜುನ ಪಲ್ಗುಣ ಪಾರ್ಥ ಕಿರೀಟಿ ದಂಗೆ ಅಂತ ಏನಾರ ಹೇಳ್ಬಿಡ್ಬೋದು ನೀವು ಅವನು ಪಾಂಡವರಲ್ಲಿ ಮೂರನೇವನು ಅಲ್ಲ ಅರ್ಜುನ ಅಂದ್ರೆ ಏನು ಜೀವನದಲ್ಲಿ ಈ ಪ್ರತಿಯೊಬ್ಬರಿಗೂ ಯಾರು ಯಾರಿಗೆ ಬೇರೆ ಬೇರೆ ರೀತಿಯ ಅರ್ಜಿ ಇರುತ್ತೋ ಅವರೆಲ್ಲ ಅರ್ಜುನರು ಯಾರಿಗೆ ಅರ್ಜಿ ಇರಲ್ಲ ಹೇಳಿ ನಿಮಗೆ ಪ್ರತಿಯೊಬ್ಬ ಮನುಷ್ಯನು ಮೂರು ಸಕಾರಗಳಲ್ಲಿ ಬರುತ್ತಾನಂತೆ ಒಂದು ಸಂಸಾರ ಇನ್ನೊಂದು ಸಂಸ್ಥೆ ಮೂರನೇದು ಸಮಾಜ ಈ ಮೂರಲ್ಲಿ ಪ್ರತಿಯೊಬ್ಬನಿಗೂ ಬೇರೆ ಬೇರೆ ರೀತಿಯ ಅರ್ಜಿಗಳು ಇರೋದ್ರಿಂದ ನಮಗೆ ಈ ಮನಸ್ಸು ಅನ್ನೋದು ಚಂಚಲವಾಗಿಯೇ ಇರುತ್ತೆ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದರೆ ಈ ಚಂಚಲಂ ಹೇಗೆ ಹೇಳ್ದ ಕೃಷ್ಣ ಆದರೂ ಅರ್ಜುನ ಏನು ಹೇಳ್ದ ಪ್ರಮಾತಿ ಬಲ ದೃಢಂ ಅಂತ ಹಿಂಗೆ ಹೇಳ್ದಲ್ಲ ಇದನ್ನು ನಿಗ್ರಹ ಮಾಡೋದು ಗಾಳಿ ನೀಡಿದಷ್ಟೇ ಕಷ್ಟ ಅಂತ ಹೇಳ್ದಲ್ಲ ಈ ಮತಿಸೋದು ಅಂದ್ರೇನು ಬಲ ಅಂದ್ರೇನು ದೃಢ ಅಂದ್ರೇನು ಗಾಳಿ ಥರ ಯಾತಕ್ಕೆ ಹಿಂಗೆ ಹೋಗುತ್ತೆ ಮನಸ್ಸು ಇದರ ಲಕ್ಷಣಗಳು ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಈಗ ನೀವು ಅರ್ಜುನ್ ಅಂತ ಒಂದು ಪದ ಬಳಸಿದ್ರಿ ಅಂದರೆ ಸಾಮಾನ್ಯ ಮನುಷ್ಯರು ಯಾವುದೇ ಆಸೆ ಆಕಾಂಕ್ಷೆಯಲ್ಲಿ ಇಟ್ಕೋಬಾರ್ದು ಅಂತ ನಿಮ್ಮ ಮಾತು ಯಾವಾಗಲೂ ಸನ್ಯಾಸಿಗಳ ಥರ ಇರಬೇಕು ಅಂತನ ಸನ್ಯಾಸಿಗಳಿಗೂ ಆಸೆ ಇರಲ್ಲ ಅಂತ ಹೇಳೋಕ್ಕಾಗತ್ತೆ ಅಲ್ವಾ ಹಾಗಾದರೆ ಸನ್ಯಾಸಿಗೂ ಭಾಳ ಒಳ್ಳೆಯ ಪ್ರಶ್ನೆ ಸನ್ಯಾಸಿ ಬೇರೆ ಸಂಸಾರ ಬೇರೆನಾ ಸಂಸಾರದಲ್ಲಿರೋರು ಸನ್ಯಾಸಿ ಆಗೋಕ್ಕಾಗಲ್ವಾ ಸನ್ಯಾಸಿಗಳಿಗೆ ಸಂಸಾರ ಅಂತ ಇಲ್ಲಲ್ವಾ ಹಾಗಾದರೆ ಸಂಸಾರ ಅಂದರೆ ಏನು ಏನಾಗಾದರೆ ಸಂಸಾರ ಅಂದರೆ ಹುಟ್ಟು ಸಾವು ಅಂತಾರಲ್ಲ ಎಲ್ಲ ಒಂದು ಅದು ಏನು ಇದರ ಲಕ್ಷಣಗಳೇನು ಅಂತ ಮುಂದಿನ ಸಂಚಿಕೆ ನೋಡೋಣ